ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ಸರಾಸರಿ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡೋಣ. ಈ ಫಸ್ಟ್ ಆಫ್ ಆಲ್, ಸರಾಸರಿ ಅಂದ್ರೆ ಏನು? ನಾವು ಯಾವುದಕ್ಕೆ ಸರಾಸರಿ ಅಂತ ಕರಿತೀವಿ? ಸರಾಸರಿ ಅಂದ್ರೆ ನೋಡ್ರಿ, ಸರಾಸರಿ ಈಜ್ ಇಕ್ವಲ್ ಟು ಸಂಖ್ಯೆಗಳ ಒಟ್ಟು ಮೊತ್ತ ಅಪಾನ್ ಒಟ್ಟು ಸಂಖ್ಯೆಗಳು. ಅಂದರೆ ಸರಾಸರಿ ಅಂದರೆ ಏನಪ್ಪಾ ಅಂತ ಕೇಳಿದ್ರೆ, ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಒಟ್ಟು ಮೊತ್ತ ಅಪಾನ್ ಅವನು ಎಷ್ಟು ಸಂಖ್ಯೆಗಳು ಕೊಟ್ಟಿರ್ತಾನಲ್ಲ ಆ ಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸರಾಸರಿ ಅಂತ ಕರಿತೀವಿ. ಹಾಗಾದರೆ ಈ ಸರಾಸರಿಯಲ್ಲಿ ಆರ್ ಆರ್ ಬಿ ಆಗಿರ್ಬೋದು, ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು, ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಬಂದೇ ಇದೆ. ಹಾಗಾದರೆ ಒಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಸರ್ ಸರಾಸರಿ ಮೇಲೆ ಪ್ರಶ್ನೆಗಳು ಯಾವ ಟೈಪ್ ಬರ್ಬೋದು, ಹಾಗಾದರೆ ಅದನ್ನು ಕಂಡುಹಿಡಿಯುವ ವಿಧಾನ ಹೇಗೆ ಅಂತ ನಿಮ್ಮ ಪ್ರಶ್ನೆ ವಿಚಾರ. ಈಗ ನೋಡಿ, ಒಂದು ಸಿಂಪಲ್ ಆಗಿ ಪ್ರಶ್ನೆ ಕೇಳ್ಬಿಡ್ತಾನೆ, ರಾಮನು ಆರು ವಿಷಯಗಳಲ್ಲಿ 380 ಅಂಕಗಳನ್ನು ಪಡೆದರೆ ಆತನ ಸರಾಸರಿ ಎಷ್ಟು ಅಂತ ಬರುತ್ತೆ. ಸರಾಸರಿ ಎಷ್ಟು? ಇಲ್ಲಿ ರಾಮನು 6 ವಿಷಯಗಳಲ್ಲಿ 380 ಅಂಕಗಳನ್ನು ಪಡೆದಾನೆ, ಹಾಗಾದ್ರೆ ಅವನು ಸರಾಸರಿ ಎಷ್ಟು ಅಂತ ಕೇಳ್ತಾನೆ, ಅಥವಾ ಅವನ ಸರಾಸರಿ ಅಂಕ ಎಷ್ಟು ಅಂತ ಕೇಳ್ತಾನೆ. ಹಾಗಾದ್ರೆ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದಾಗ, ಇಲ್ಲಿ ನೋಡಿ ನಮಗೆ ಪ್ರಶ್ನೆ ಏನಿದೆ ಅಂತ ಕೇಳಿದಾಗ, ಸರಾಸರಿ ಕೊಟ್ಟು ಸಂಖ್ಯೆಗಳ ಒಟ್ಟು ಮೊತ್ತ ಅಂತ ಹೇಳ್ತಾನೆ. ಸಂಖ್ಯೆಗಳು ಇಲ್ಲಿ ಎಷ್ಟು ವಿಷಯಗಳವ್ರಿ? 6 ವಿಷಯಗಳು. 6 ವಿಷಯಗಳ ವಸ್ತು ಅಂಕ ಎಷ್ಟೈತಿ ಮೊತ್ತ? 380 ಅಫಾನ್ ಒಟ್ಟು ಸಂಖ್ಯೆಗಳು ಅಂದ್ರೆ ಎಷ್ಟು ವಿಷಯಗಳು ಟೋಟಲ್ ಆಗಿ? 6. ಹಾಗಾದ್ರೆ 380ಕ್ಕೆ 6 ಭಾಗಿಸಿದಾಗ ಆ ವ್ಯಕ್ತಿಯ ಸರಾಸರಿ ಬಂದ್ಬಿಡುತ್ತೆ. ಇಲ್ಲಿ ರಾಮ ಅಂತ ತೋರಿಲ್ಲ, ರಾಮನ ಸರಾಸರಿ. ಈಗ ನೋಡ್ರಿ, 6 ಆಗಲೇ 36 6 ಆಗಲೇ 36 ಆಯ್ತಪ್ಪ ಅಂತಂದ್ರೆ ಏನು ಉಳಿತು? 2 ಇಲ್ಲಿ ಬಂತಪ್ಪ ಅಂತಂದ್ರೆ ಎಷ್ಟೈತ್ರಿ? 20 ಆಯ್ತು. 6 ಅಂದ್ರೆ 6 18, 6 3 18 ಮತ್ತೆಷ್ಟು ಉಳಿತ್ರಿ? 2 ಉಳಿತು. 10 ಎಲ್ಲ ಪೈಪ್ ಕೊಟ್ಟು ಪೂಜಿತು ಅಂದ್ರೆ ಮತ್ತು 6 3 18. ಹಾಗಾದ್ರೆ ಈತನ ಸರಾಸರಿ ಎಷ್ಟು ಅಂದ್ರೆ 63.3% ಕೊಡ್ಬೋದು. ಆತನ ಸರಾಸರಿ 63.3 ಅಂತ ಹೇಳ್ತಾರೆ. ಈ ಟೈಪ್ ಸರಾಸರಿ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಹಾಗಾದ್ರೆ ಇನ್ನೂ ಬೇರೆ ಬೇರೆ ಟೈಪ್ಸ್ ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತಾ ಇರ್ತವೆ. ಅವು ಹೆಂಗ್ ಯಾವ್ಯಾವ ಟೈಪ್ ಅನ್ನೋದನ್ನ ನೋಡೋಣ. ಫಸ್ಟ್ ಒಂದು ನೋಡ್ರಿ, ಮೊದಲ 5 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು? ನೋಡಿ ಪ್ರಶ್ನೆ ಏನಿದೆ, ಮೊದಲ 5 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಮೊದಲ 5 ಸರಾಸರಿ ಸಂಖ್ಯೆಗಳು ಹೇಳಿ. ಫಸ್ಟ್ 2 ಒಂದು ಸರಾಸರಿ ಸಂಖ್ಯೆ, 2 ಆಗಿ 4, 4 ಆಗಿ 6, 6 ಆಗಿ 8, 8 ಆಗಿ 10. 1 2 3 4 5 ಮೊದಲ 5 ಸರಾಸರಿ ಸಂಖ್ಯೆಗಳ ಸರಾಸರಿ ಎಷ್ಟು? ಈಗ ನೋಡಿ ಡೈರೆಕ್ಟ್ ಆಗಿ ಬರೀರಿ, ಸರಾಸರಿ ಈಜ್ಕೊಟ್ಟು ಸಂಖ್ಯೆಗಳ ಒಟ್ಟು ಮೊತ್ತ. ಈ ಎಷ್ಟಾವ್ರಿ ಸಂಖ್ಯೆಗಳು? 5. ಈ ಸಂಖ್ಯೆಗಳ ಒಟ್ಟು ಮೊತ್ತ ಕೂಡಿಸ್ರಿ, ಎಷ್ಟಾಗುತ್ತೆ ನೋಡ್ರಿ? 10 1 8 ಕೂಡಿಸ್ರಿ, ಎಷ್ಟು? 18. 18 1 6 ಕೂಡಿಸ್ರಿ, 24. 24 4 ಕೂಡಿಸ್ರಿ, 28. 28 2 ಕೂಡಿಸ್ರಿ, 30. 30 ಯಾಕೆ ಬರೆದ್ರಿ? ಸಂಖ್ಯೆಗಳ ಒಟ್ಟು ಮೊತ್ತ. ಅವ ಏನ್ ಕೇಳಿದಂಗೆ, ಮೊದಲ 5 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು? ಮೊದಲ 5 ಸರಿ ಸಂಖ್ಯೆಗಳು 2 4 6 8 10 12 ಹಿಂಗೆ ಹೋಗುತ್ತೆ ಅದು. ಹಾಗಾದ್ರೆ
divided by what two sankhya gulu what two yes number sankhya 1 2 3 4 5 what two sankhya 5 5 alle 5 alle 30 ಹಾಗಾದ್ರೆ ಮೊದಲ ಐದು ಸರಾಸರಿ ಸಂಖ್ಯೆಗಳ ಮೊದಲ ಐದು ಸರಿ ಸಂಖ್ಯೆಗಳ ಸರಾಸರಿ ಇಜ್ಕೊಟ್ಟು ಸರಾಸರಿ ಇಜ್ಕೊಟ್ಟು ಆರು ಅಂತ ಹೇಳ್ತೀವಿ. ಈ ಟೈಪ್ ಅರ್ಥ ಆಗ್ಲಾತ್ರ ಯಾವ ಟೈಪ್ ಕ್ಲಿಯರ್ ಆಗಿ ಮಾಡ್ಬೇಕಂತ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ ಮೊದಲ ಐದು ಸರಾಸರಿ ಸಂಖ್ಯೆಗಳ ಮೊದಲ ಐದು ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ನಾನು ಕಂಡು ಹಿಡಿದೆ. ಇಲ್ಲಿ ನೀವೇನ್ ಮಾಡ್ರಿ, ಮೊದಲ ಎಂಟು ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು, ಮೊದಲ ಹತ್ತು ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು, ಈ ಟೈಪ್ ಮಾಡಿ. ಅಥವಾ ಇದರಲ್ಲಿ ಇನ್ನೂ ಪ್ರಶ್ನೆಗಳು ಏನಪ್ಪ ಅಂತ ಬೇರೆ ಬೇರೆ ಟೈಪ್ ಬರುತ್ತೆ. ಈಗ ನೋಡ್ರಿ, ಇದೇ ಕ್ವಶನ್ ನನಗೆ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಮೊದಲ ಐದು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು, ಮೊದಲ ಐದು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗಾದ್ರೆ ಮೊದಲ ಐದು ಬೆಸ ಸಂಖ್ಯೆಗಳ ಸರಾಸರಿ ಸಂಖ್ಯೆ ಎಷ್ಟು ಅಪ್ಪ ಅಂತ ಕೇಳಿದಾಗ, ಮೊದಲಿಗೆ ಫಸ್ಟ್ ನಿಂದ ಬರ್ತಕ್ಕಂಥ ಬೆಸ ಸಂಖ್ಯೆಗಳ ಐದು ನಂಬರ್ ಅನ್ನ ಬರ್ಕೋಬೇಕು. ಬರ್ಕೊಂಡು ಅದನ್ನ ಮೊತ್ತ ಮಾಡಿ ಆ ಐದರಿಂದ ಡಿವೈಡ್ ಮಾಡಿದೆವಪ್ಪ ಅಂತಂದ್ರೆ ಏನ್ ಮಾಡುತ್ತೆ ನಮಗೆ ಸರಾಸರಿ ಬರುತ್ತೆ. ಹಾಗಾದ್ರೆ ಮೊದಲ ಐದು ಬೆಸ ಸಂಖ್ಯೆಗಳು ನೋಡ್ರಿ ಯಾವ್ಯಾವು, ಒನ್ ತ್ರೀ ಫೈವ್ ಫೈವ್ ಆಗ ಬೆಸ ಸಂಖ್ಯೆ ಎಷ್ಟು, ಸೆವೆನ್ ಸೆವೆನ್ ಆಗ ಎಷ್ಟು, ನೈನ್, ಇವೆಲ್ಲ ಬೆಸ ಸಂಖ್ಯೆಗಳು ತಾನೆ. ಹಾಗಾದ್ರೆ ಬೆಸ ಸಂಖ್ಯೆಗಳ ಮೊತ್ತ ಒಟ್ಟು ಸಂಖ್ಯೆಗಳ ಸಂಖ್ಯೆಗಳ ಒಟ್ಟು ಮೊತ್ತ ಮೀನ್ಸ್ ಇದ್ರದ್ದು ಮೊತ್ತ ಕೊಡಿಸ್ರಿ. ಐದು ಅದು ಒಂಬತ್ತು ಒಂದು ಏಳು ಎಷ್ಟೈತ್ರಿ, ಹದಿನಾರು, ಹದಿನಾರು ಒಂದು ಐದು ಇಪ್ಪತ್ತೊಂದು, ಇಪ್ಪತ್ ಹದಿನಾರು ಒಂದು ಐದು ಇಪ್ಪತ್ತೊಂದು, ಇಪ್ಪತ್ತೊಂದು ಮೂರು ಇಪ್ಪತ್ನಾಲ್ಕು, ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು. ಹಾಗಾದ್ರೆ ಸಂಖ್ಯೆಗಳ ಒಟ್ಟು ಮೊತ್ತ ಆಯಿತು. ಹಾಗಾದ್ರೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಎಷ್ಟು ಅವ್ರಿ, ಒನ್ ಟೂ ತ್ರೀ ಫೋರ್ ಫೈವ್, ಎಷ್ಟು ಸಂಖ್ಯೆ ಐದು, ಡಿವೈಡೆಡ್ ಬೈ ಐದು ಒಂದೇ ಐದು ಐದೇ ಐದು ಏನಪ್ಪ ಅಂತಂದ್ರೆ ಆನ್ಸರ್. ಅಂದ್ರೆ ಮೊದಲ ಐದು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತಪ್ಪ ಅಂತ ಕೇಳಿದ್ರೆ ಐದು ಅಂತ ಹೇಳ್ತೇವೆ. ಈ ಟೈಪ್ ಅಥವಾ ಸರಿ ಸಂಖ್ಯೆಗಳು ಅಂತ ಕೇಳ್ಬೋದು, ಬೆಸ ಸಂಖ್ಯೆಗಳು ಅಂತ ಕೊಡ್ಬೋದು, ಅಥವಾ ಹತ್ತರಿಂದ ಇಪ್ಪತ್ತರವರೆಗಿನ ಒಟ್ಟು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ಬೋದು. ಅವಾಗ ಹತ್ತರಿಂದ ಅಷ್ಟು ನಂಬರ್ ಬರ್ಕೋತೋಗ್ಬೇಕು, ಬರ್ಕೋತೋಗಿ ಎಷ್ಟು ಎಷ್ಟು ಸಂಖ್ಯೆಗಳು ಆಗ್ತವಲ್ಲ ಅದರಿಂದ ಡಿವೈಡ್ ಮಾಡ್ಬೇಕಾಗ್ತದೆ. ಈ ಟೈಪ್ ಆಫ್ ಪ್ರಶ್ನೆಗಳು ಬರ್ತಾ ಇರ್ತವೆ. ಮತ್ತೆ ಇದರಲ್ಲಿ ಇನ್ನೂ ಒಂದು ಟೈಪ್, ಯಾವ ಟೈಪ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ ನೋಡಿ, ಈ ಟೈಪ್ ಕೂಡ ಕೊಡ್ಬೋದ್ರಿ. ಹೆಂಗಂದ್ರೆ ನೋಡಿ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್, ಈ ಸಂಖ್ಯೆಗಳ ಸಂಖ್ಯೆಗಳ ಸರಾಸರಿ ಎಷ್ಟು. ಇಲ್ಲಿ ನಂಬರ್ ಕೊಟ್ಟಿದ್ದ ಒಟ್ಟು ಸಂಖ್ಯೆಗಳ ಒಟ್ಟು ಮೊತ್ತ ಬರೀರಿ, ಸರಾಸರಿ ಇಜ್ಕೊಟ್ಟು ಸಂಖ್ಯೆಗಳ ಒಟ್ಟು ಮೊತ್ತ, ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಏಟ್, ಸಂಖ್ಯೆಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಎಷ್ಟು ನೋಡ್ರಿ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್, ಒಟ್ಟು ಎಷ್ಟು ಎಂಟು. ಈ ಡೈರೆಕ್ಟ್ ಈಗ ಕುಡಿಸ್ಬಿಡ್ರಿ, ಒಂದು ಎರಡು ಕುಡಿಸಿದ್ರೆ ಮೂರು, ಮೂರು ಮೂರು ಕುಡಿಸಿದ್ರೆ ಆರು, ಆರು ನಾಲ್ಕು ಹತ್ತು, ಹತ್ತು ಐದು ಹದಿನೈದು, ಹದಿನೈದು ಆರು ಇಪ್ಪತ್ತೊಂದು, ಇಪ್ಪತ್ತೊಂದು ಒಂದು ಏಳು ಇಪ್ಪತ್ತೆಂಟು, ಇಪ್ಪತ್ತೆಂಟು ಎಂಟು ಕುಡಿಸಿದ್ರೆ ಎಷ್ಟ್ರಿ, ಮೂವತ್ತ ಆರು, ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಎಷ್ಟ್ರಿ ಎಂಟು, ಎಂಟರಿಂದ ಮೂವತ್ತಾರು ಚೀದವ್ರಿ ಎಷ್ಟು ಇರುತ್ತೆ ಎಂಟು, ಒಂದ್ಲೇ ಎಂಟೊಂದು ಎಂಟು ಹದಿನಾರು ಎಂಟು ಮೂರು ನಾಲ್ಕು ಎಂಟ್ನಾಲ್ಕು ಮೂವತ್ತಾರು, ಎಂಟೊಂದು ಎಂಟು ಎಂಟು ಹದಿನಾರು ಎಂಟು ಮೂರು, ಎಂಟೊಂದು ಎಂಟು 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 ಹದಿನಾರು, ಎಂಟು ಮೂರಲೇ ಇಪ್ಪತ್ನಾಲ್ಕು, ಎಂಟ್ನಾಲ್ಕೆ ಮೂವತ್ತೆರಡು, ಎಂಟ್ನಾಲ್ಕೇ ಎಂಟ್ನಾಲ್ಕೆ ಮೂವತ್ತ ಎರಡು, ಎಂಟ್ನಾಲ್ಕೆ ಮೂವತ್ತೆರಡು ಎಷ್ಟು ಉಳಿತ್ರಿ ನಾಲ್ಕು ಉಳಿತು, ಹತ್ತಂಗೆಲ್ಲ ಪಾಯಿಂಟ್ ಕೊಡ್ತು, ಹತ್ತಂಗೆಲ್ಲ ಪಾಯಿಂಟ್ ಕೊಟ್ಟು ಪೂಜೆ ತೊಗೋತೀವಿ, ನಾಲ್ಕು ಕೊತ್ತ ಪೂಜೆ ತೊಗೋತೀವಿ ನಲವತ್ತು, ಎಂಟು ಐದಲೇ ನಲವತ್ತು. ಹಾಗಾದರೆ ಈ ಸಂಖ್ಯೆಗಳ ಸರಾಸರಿ ಸರಾಸರಿ ಈಸ್ಕೊಳ್ ಟು ಎಷ್ಟಪ್ಪ ಅಂತ ಕೇಳಿದ್ರೆ ಫೋರ್ ಪಾಯಿಂಟ್ ಫೈವ್. ಈ ಟೈಪ್ನು ಕೊಡ್ಬೋದು. ಇದು ಛೇದ ಹೆಂಗೆ ನೋಡಿದ್ರೆ ಗೊತ್ತಾಯ್ತಿಲ್ರಿ,
8 × 1 = 32 4 × 2 = 32 ಹತ್ತಂಗಲ್ಲ ಪಾಯಿಂಟ್ ಕೊಟ್ಟು ಪೂಜೆ ತೋತ 40 8 × 5 = 40 ಅಂದ್ರೆ 4.5 ಈ ಟೈಪ್ ಇದು. ಇಲ್ಲಿ ಅಥವಾ ನೀವು ಮಾಡ್ರಿ ಏನಪ್ಪ ಅಂದ್ರೆ ಈ ಟೈಪ್ ನಂಬರ್ ಕೊಡ್ಬೋದು. ಹೆಂಗಪ್ಪ ಅಂತ ಕೇಳಿದ್ರೆ ನೋಡ್ರಿ 10, 20, 30, 40, 50 ಈ ಸಂಖ್ಯೆಗಳ ಸರಾಸರಿ ಎಷ್ಟು? ಇವಿಷ್ಟು ಕೊಡಿಸ್ರಿ, ಡಿವೈಡೆಡ್ ಬೈ 5 ಮಾಡ್ರಿ, ಅದ್ರ ಸರಾಸರಿ ಎಷ್ಟು ಅನ್ನೋದು ಬಂದ್ಬಿಡುತ್ತೆ. ಈ ಟೈಪ್ ಎಲ್ಲ ಮಾಡ್ಬೋದು. ಇನ್ನು ಈ ಸರಾಸರಿಯಲ್ಲಿ ಹಲವಾರು ಟೈಪ್ಸ್ ಬರ್ತವೆ, ಅವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.